ಅನ್ನದಿಂದ ಮಾಡುವಂತಹ ಒಂದು ಐಟಮ್ಗಳಲ್ಲಿ ಸೂಪರ್ ಹಿಟ್ ಐಟಮ್ ಅಂತ ಹೇಳಿದರೆ ನೊಚ್ಚು. ಕೇವಲ ಕಡಿಮೆ ಸಾಮಗ್ರಿಗಳನ್ನು ಬಳಸಿಕೊಂಡು ಮಾಡುವಂತಹ ನೊಚ್ಚು ಇವತ್ತು ನಾನು ಮಾಡ್ತಾ ಇದ್ದೇನೆ. ಹೇಗೆ ಮಾಡೋದು ಅಂತೇಳಿ ನೋಡುವ. ನಾನು ಕಡಿ ಅಕ್ಕಿ ತಗೊಂಡಿದ್ದೇನೆ, ಬೆಳ್ತಿ ಅಕ್ಕಿಯಲ್ಲಿ ಕಡಿ ಅಕ್ಕಿ ಅಂತೇಳಿ. ಅಂದರೆ ಮೊದಲೆಲ್ಲ ಗದ್ದೆಯಲ್ಲಿ ಈ ಕಡಿ ಅಕ್ಕಿ ಸಿಗ್ತಾ ಇತ್ತಂತೆ, ಹಾಗೆ ಅದನ್ನು ಉಪಯೋಗಿಸಿಕೊಂಡು ನೊಚ್ಚು ಮಾಡ್ತಾ ಇದ್ರು. ಹಾಗೆ ಮೊದಲಿಗೆ ಈಗ ಅದನ್ನು ಒಂದು ಬಣಲೆಗೆ ಹಾಕಿಕೊಂಡು ಹುರಿಬೇಕು. ಸಣ್ಣ ಬೆಂಕಿಯಲ್ಲಿ ಇಟ್ಟುಕೊಂಡು ಇದನ್ನು ಹುರಿತಾ ಇದ್ದೇನೆ. ಅಂದರೆ ಇದರ ಹುರಿಯುವಂತಹ ಉದ್ದೇಶ ಅಂತ ಹೇಳಿದರೆ, ನೊಚ್ಚು ಮಾಡುವಾಗ ನಾವು ಇದೇ ಪಾತ್ರದಲ್ಲಿ ನೀರು ಹಾಕಿಕೊಂಡು ಬೇಯಿಸುವಂಥದ್ದಾಗ ಅನ್ನ ಮುದ್ದೆಯಾಗಿ ಹೋಗಬಾರ್ದು ಅಂತ ಹೇಳುವಂಥ ಉದ್ದೇಶದಿಂದ ಈ ಹುರಿಯುವಂಥದ್ದು ಮೇಯ್ನ್ ಆಗಿ ಮಾಡುವಂಥದ್ದು. ನಾವು ಆಶ್ರಮದಲ್ಲೆಲ್ಲ ಇದ್ದಾಗ ಆಶ್ರಮದಲ್ಲಿ ನಮಗೆ ಸಂಜೆ ಹೊತ್ತಿಗೆ ಅಥವಾ ಬೆಳಗಿನ ಹೊತ್ತಿಗೆಲ್ಲ ನೊಚ್ಚಿ ಮಾಡಿ ಕೊಡ್ತಾಯಿದ್ರು. ಸಂಜೆ 4 ಗಂಟೆಗೆ ಶಾಲೆ ಬಿಟ್ಟು ಬಂದಾಗುವಾಗ ಸಂಜೆಯ ತಿಂಡಿ ಅಂತೇಳಿ ನೊಚ್ಚಿ, ಅದು ಭಾರಿ ಒಳ್ಳೆಯದಾಗ್ತಾ ಇತ್ತು. ಮತ್ತು ಈಗ ನಾವು ಪಲಾವು ಮತ್ತು ಬೇರೆ ಬೇರೆ ರೈಸ್ ಐಟಮ್ಗಳನ್ನು ಏನು ಮಾಡ್ತೇವೆ ಅದೇ ರೀತಿಯಲ್ಲಿ ಹಳೆ ಕಾಲದ ಮೊದಲು ಮಾಡ್ತಾ ಇದ್ದಂಥ ಒಂದು ರೀತಿಯ ಐಟಮ್ ಇದು. ಈಗ ಕೂಡ ತುಂಬ ಹಳೆಯ ಕಾಲದವರಿಗೆಲ್ಲ ತುಂಬ ಇಷ್ಟ ಇರ್ಬೋದು, ಇಷ್ಟವರು ಇದ್ದರೆ ಖಂಡಿತವಾಗಿಯೂ ಕಮೆಂಟ್ ಮಾಡಿ. ಅಕ್ಕಿಗೆ ಸ್ವಲ್ಪ ಬಿಸಿ ಮುಟ್ಟುವಲ್ಲಿವರೆಗೆ ಹುರಿದ್ರೆ ಸಾಕು, ಜಾಸ್ತಿ ಹುರಿದು ಕೆಂಪಾಗೋದು ಬಣ್ಣ ಬದಲಾಗೋದೆಲ್ಲ ಬೇಡ. ಈಗ ಒಂದು 5 ನಿಮಿಷ ಆಯಿತು ಅಕ್ಕಿಗೆ ಸರಿಯಾಗಿ ಬಿಸಿ ಮುಟ್ಟಿದೆ. ನಾನು ಒಂದು ಪಾತ್ರಕ್ಕೆ ತೆಗಿತೇನೆ. ಇನ್ನೀಗ ನೊಚ್ಚಿಗೆ ಬೇಕಾದಂಥ ನೀರುಳ್ಳಿಯನ್ನೊಂದು ಚಿಕ್ಕಾಗೆ ಕೊರೆದುಕೊಳ್ಳುವ. ನೀರುಳ್ಳಿ ಹಾಕಿದರೆ ಒಳ್ಳೆ ರುಚಿ ಆಗ್ತದೆ. ನಮ್ಮ ತಾಯಿ ಮತ್ತು ಕೆಲವು ಹತ್ತಿರದ ಅಜ್ಜಿಯಂದಿರೆಲ್ಲ ಮಾಡುವ ಸಮಯದಲ್ಲೆಲ್ಲ ನೀರುಳ್ಳಿ ಕೂಡ ಹಾಕ್ತಿರಲಿಲ್ಲ. ಅಂದರೆ ಬೆಳಗ್ಗಿನ ಹೊತ್ತಿಗೆ ಕೆಲಸಕ್ಕೆ ಹೋಗುವ ಹೊತ್ತಲ್ಲಿ ಬೇಗ ಆಗಬೇಕು ಅಂತೇಳಿ, ಗದ್ದೆಗೆ ಇದಕ್ಕೆಲ್ಲ ಕೆಲಸಕ್ಕೆ ಹೋಗುವಾಗ ಬೇಗ ಇದನ್ನು ಮಾಡಿ ತಿಂದು ಹೋಗೋದು, ಮತ್ತು ಬೇಗ ಬಂದು ಗಂಜಿ ಊಟ ಮಾಡೋದು ಅಂತ ಹೇಳ್ತಾ ಇದ್ದರು. ಒಂದು ಸಣ್ಣ ತುಂಡು ಶುಂಠಿಯನ್ನು ಕೂಡ ಚಿಕ್ಕಾಗೆ ಕೊಚ್ಚಿ ಹಾಕಬೇಕು. ಒಂದು 3 ಗಾಂಧಾರಿ ಮೆಣಸು ಖಾರಕ್ಕೆ ತಕ್ಕ. ಇನ್ನೀಗ ಇದರ ಒಗ್ಗರಣೆಯನ್ನು ಶುರು ಮಾಡುವ. ಮೊದಲಿಗೆ ಬಣಲೆಗೆ ತೆಂಗಿನೆಣ್ಣೆ, ಎಣ್ಣೆ ಅಥವಾ ತುಪ್ಪ ಯಾವುದಲ್ಲಿ ಬೇಕಾದರೂ ಮಾಡಿಕೊಳ್ಬೋದು. ಎಣ್ಣೆ ಬಿಸಿಯಾದಾಗ ಸಾಸಿವೆಯನ್ನು ಹಾಕಿದ್ದೇನೆ. ಸಾಸಿವೆ ಚಟಪಟ ಹೇಳಿದ್ಮೇಲೆ ಉದ್ದಿನಬೇಳೆ ಮತ್ತು ಮೆಣಸು ಉದ್ದಿನಬೇಳೆ ಕೆಂಪಾದ ಮೇಲೆ ಬೇವುಸೊಪ್ಪು. ಇನ್ನೀಗ ಕೊಚ್ಚಿಟ್ಟಂಥ ಶುಂಠಿ ಮತ್ತು ನೀರುಳ್ಳಿ ಮತ್ತು ಹಸಿಮೆಣಸು ಇದ್ದರೆ ಹಸಿಮೆಣಸು ಹಾಕಿಕೊಳ್ಬೋದು. ನಾನು ಇಲ್ಲಿ ಗಾಂಧಾರಿ ತಗೊಂಡಿದ್ದೇನೆ, ಎಲ್ಲವನ್ನು ಕೂಡ ಇದಕ್ಕೆ ಹಾಕಿಕೊಳ್ತೇನೆ. ನೀರುಳ್ಳಿ ಬೇಡ ಅಂತ ಹೇಳಿದರೆ ಬಿಡ್ಬೋದು, ನೀರುಳ್ಳಿ ಹಾಕಿ ಆಗಬೇಕು ಅಂತೇನಿಲ್ಲ. ನೀರುಳ್ಳಿ ಹಾಕಿದರೆ ಸ್ವಲ್ಪ ರುಚಿ ಒಂದು ಸ್ವಲ್ಪ ಬೇರೆ ಬರ್ತದೆ. ಹಾಗಾಗಿ ಇದೀಗ ನೀರುಳ್ಳಿ ಎಲ್ಲ ಬಾಡಿತ್ತು, ಇನ್ನೀಗ ಇದಕ್ಕೆ ನೀರು ಹಾಕಿಕೊಳ್ತಾ ಇದ್ದೇನೆ. ನೀರಿನ್ನೀಗ ಚೆನ್ನಾಗಿ ಕುದಿಬೇಕು. ಕುದಿದ ಮೇಲೆ ನಾವು ಅಕ್ಕಿಯನ್ನು ಹಾಕಿಕೊಳ್ಳುವಂಥದ್ದು. ಈಗ ಹುರಿದಿಟ್ಟಂಥ ಅಕ್ಕಿ ಉಂಟಲ್ಲ, ನಮಗೀಗ 1 ಗ್ಲಾಸ್ ಅಕ್ಕಿ ತಗೊಳ್ಳೋದಾದರೆ ಅದಕ್ಕೆ 3 ಗ್ಲಾಸಿನಷ್ಟು ನೀರು ಬೇಕಾಗ್ತದೆ. ಯಾಕೆ ಅಂತ ಹೇಳಿದರೆ ಇದು ನಾವು ಓಪನ್ನಾಗಿ ಬೇಯಿಸುವಂಥದ್ದು. ಹಾಗಾಗಿ ನಾನಿಲ್ಲಿ 5 ಗ್ಲಾಸಿನಷ್ಟು ನೀರನ್ನು ಹಾಕಿಕೊಳ್ತೇನೆ. 1.5 ಗ್ಲಾಸಿನಷ್ಟು ಅಕ್ಕಿಯನ್ನು ತಗೊಂಡಿದ್ದೇನೆ. ನೀರು ಕುದಿತಾ ಇದ್ದಾಗೆ ರುಚಿಗೆ ಬೇಕಾದಷ್ಟು ಉಪ್ಪು ನೋಡಿಕೊಂಡು ಹಾಕ್ಬೋದು, ಹಾಗೆ ಸ್ವಲ್ಪ ಅರಸಿನ ಹುಡಿ. ನೀರು ಸರಿಯಾಗಿ ಕುದಿಲಿ, ಕುದಿದ ಮೇಲೆ ನಾವು ಅಕ್ಕಿಯನ್ನು ತೊಳೆದು ಇದಕ್ಕೆ ಹಾಕಿಕೊಳ್ಳುವಂಥದ್ದು. ನೀರು ಚೆನ್ನಾಗಿ ಕುದಿಲಿಕ್ಕೆ ಶುರುವಾಗಿದೆ. ಇನ್ನೀಗ ಬೆಂಕಿಯನ್ನು ಸಣ್ಣ ಮಾಡಿ ತೊಳೆದಿಟ್ಟಂಥ ಅಕ್ಕಿಯನ್ನು ಇದಕ್ಕೆ ಹಾಕಿಕೊಳ್ತೇನೆ. ಒಮ್ಮೆ ಹೀಗೆ ಸರಿಯಾಗಿ ಮಗುಚಿ ಒಂದು ಸಣ್ಣ ಕುದಿಲಿಕ್ಕೆ ಶುರುವಾಗುವಾಗ ಮುಚ್ಚಿಟ್ಟು ಬೇಯಿಸಿದರೆ ಆಯಿತು. ಮುಚ್ಚಿಟ್ಟು ಬೇಯಿಸ್ತೇನೆ. ಎಡೆಯಲ್ಲಿ ಒಮ್ಮೆ ಮುಚ್ಚಳ ತೆಗೆದು ನೋಡುವ. ಅದಿತ ಉಂಟು, ಒಮ್ಮೆ ತೊಳಸಿ ವಾಪಸ್ ಬೇಯಲಿಕ್ಕೆ ಬಿಡುವ. ಬೆಂದಿರಲಿಕ್ಕಿಲ್ಲ, ಈಗ ಬೇಯಲಿಕ್ಕೆ ಆಗಲಿಲ್ಲ, ನೀರೆಲ್ಲ ಆರಬೇಕು. ಇದರದ್ದು ಸಣ್ಣ ಬೆಂಕಿಯಲ್ಲಿ ಇಟ್ಟು ಮಾಡಿದರೆ ಸರಿಯಾಗಿ ಬೆಂದು ಸಿಗ್ತದೆ, ದೊಡ್ಡ ಮಾಡಿದರೆ ನೀರೆಲ್ಲ ಆರಿ ಹೋಗ್ತದೆ. ಇದೀಗ ಬೆಂಕಿಯೆಲ್ಲ ಒಳ್ಳೆ ಸಣ್ಣ ಮಾಡಿದ್ದೇನೆ, ನೀರು ಕೂಡ ಆರ್ತಾ ಬಂತು ನೋಡಿ. ಈ ರೀತಿಯಾಗಿ ಆಗಿದೆ, ಇನ್ನು ಸ್ವಲ್ಪ ಉಂಟು ನೀರಿನ ಪಸೆ. ಇದೀಗ ನಾನು ಸ್ವಲ್ಪ ಕಾಯಿ ಕೆರೆದಿಟ್ಟಿದ್ದೇನೆ, ಅದನ್ನು ಈಗ ಹಾಕಿಕೊಳ್ಳುವ. ಬಿಸಿ ಬಿಸಿ ಇರುವಾಗಲೇ ಕಾಯಿ ಹಾಕಿದರೆ ಕಾಯಿ ಕೂಡ ಬಿಸಿ ಆಗ್ತದಲ್ಲ ನೋಡಿ, ಒಳ್ಳೆ ಬೆಂದಿದೆ. ಇನ್ನೀಗ ಇದನ್ನು ಇಲ್ಲಿಗೆ ಮುಚ್ಚಿಡುದು.
ಇದೀಗ ನಮ್ಮ ನೊಚ್ಚಿ ರೆಡಿಯಾಗಿದೆ. ಇನ್ನು ಹೀಗೆ ಇದನ್ನು ಬಳಸಿಕೊಳ್ಬೋದು. ಒಂದು ಹೀಗೆಲ್ಲ ಮಾಡಿ ಇದೊಂದು ಸುಮ್ಮನೆ ಒಂದು ಪ್ರೆಸೆಂಟೇಷನ್ ಅಂತೇಳಿ ಹೀಗೆ ಮಾಡಬೇಕು ಅಂತ ಹೇಳಿಲ್ಲ. ಒಂದು ಚಂದಕ್ಕೆ ಇಡ್ಲಿಯ ರೀತಿಯಲ್ಲಿ ಹೀಗೆ ಮಾಡಿ ಒಂದು ಸೌಟಿನಲ್ಲಿ ಉದ್ದಿ ನೋಡಿ ಹೀಗೆ ಮಾಡಿ ಬಳಸೋದು ಅಷ್ಟೇ.